Friends, let's start a generality problem. Some transitions are given to us to generalize this transition. Here is another question. Generalize the following transitions in the books of Mr. Arun. You will have to write generalities in the books of Mr. Arun. For the year 2012, April month is it. First transition is started business with cash. ಹಾಗಾದ್ರೆ ನಾವು ಜರ್ನಲಿಟೀಸ್ ಮಾಡ್ಕೋಬೇಕಂತಂದ್ರೆ ಟೂ ಐಟಮ್ಸ್ ನಾವು ತೊಗೊಂಡಿದ್ದೀವಿ. ಒನ್ ಇಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಕ್ಯಾಶ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಕ್ಯಾಶ್ ತಗೊಂಡು ಅಥವಾ ಏನು ಪ್ರಾಪರ್ಟೀಸ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಹೇಳಿ. ಓಕೆ, ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ಇಫ್ ಕ್ಯಾಪಿಟಲ್ ಗೋಯಿಂಗ್ ಟು ಇನ್ಕ್ರೀಸ್ ಕ್ರೆಡಿಟ್. ಕ್ಯಾಶ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಬಿಸ್ನೆಸ್ ಒಳಗೆ ಕ್ಯಾಶ್ ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಡೆಬಿಟ್ ಮಾಡ್ರಿ. ಅದು ಕೂಡ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಕ್ರೆಡಿಟ್ ಮಾಡಿ. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಇಟ್ಟು ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಎಂಟ್ರಿ ಈಸ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ದ ಅಮೌಂಟ್ ಈಸ್ 80,000. ಓಕೆ, ನರೇಷನ್ ರೈಟ್. ನರೇಷನ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಜಸ್ಟ್ ಇನ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಈಸ್ ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್. ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್, ಎಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದಾರೆ? ಬ್ಯಾಂಕ್. ಡಿಪಾಸಿಟ್ ಮೀನ್ಸ್ ವಾಟ್? ವಿ ಆರ್ ಗೋಯಿಂಗ್ ಟು ಡಿಪಾಸಿಟ್ ಕ್ಯಾಶ್. ಕ್ಯಾಶ್ ಡಿಪಾಸಿಟ್ ಮಾಡ್ತಿರಲ್ಲ. ಓಕೆ, ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಂತಂದ್ರೆ ಬ್ಯಾಂಕ್ ಒಳಗೆ ಏನೋ ಡಿಪಾಸಿಟ್ ಮಾಡಿದ್ರೆ, ಮೀನ್ಸ್ ಕ್ಯಾಶ್ ಡಿಪಾಸಿಟ್ ಮಾಡಿದ್ರೆ. ಕ್ಯಾಶ್ ಎಷ್ಟು ಡಿಪಾಸಿಟ್ ಮಾಡಿದ್ರೆ ನೋಡ್ರಿ, 30,000. ಓಕೆ, ಈಗ ಕ್ಯಾಶ್ ನೋಡ್ರಿ, ನಿಮ್ ಕಡೆ 50,000 ರುಪೀಸ್ ಅಂತ ಹೇಳಿ, ಆ 50,000 ಒಳಗೆ ನಿಮ್ 30,000 ಬ್ಯಾಂಕ್ ಹೋಗಿ ಡಿಪಾಸಿಟ್ ಮಾಡ್ತಾ ಇದೆ. ಅಂದ್ರೆ ನಿಮ್ ಕೈಯಲ್ಲಿ ಇರುವಂತಹ ಕ್ಯಾಶ್ 50,000 ಇದ್ದಿದ್ದು ಏನಾಗ್ತಾ ಇದೆ, 20,000 ಆಗ್ತಾ ಇದೆ. ವೈ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಡಿಪಾಸಿಟ್ 30,000 ರುಪೀಸ್ ಇನ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ನಮ್ ಕಡೆ ಇರುವಂತಹ ಕ್ಯಾಶ್ ಕಡಿಮೆ ಅಂತಂದ್ರೆ ನಾವು ಕ್ರೆಡಿಟ್ ಮಾಡ್ತೇವೆ. ಓಕೆ, ಇವಾಗ ಎಂಟ್ರಿ ಏನಂತಂದ್ರೆ ಹೇಳಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಯಾವ ಐಟಮ್ ಡೆಬಿಟ್ ಆಗ್ತದೆ ಫಸ್ಟ್ ಬರೀ, ದೆನ್ ಯಾವ ಐಟಮ್ ಕ್ರೆಡಿಟ್ ಆಗ್ತದಲ್ಲ ಅದನ್ನ ನೆಕ್ಸ್ಟ್ ಲೈನ್ ವರೆಗೆ ಬರೀತು. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ನರೇಷನ್ ಈಸ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಜಸ್ಟ್ ಇನ್. ಓಕೆ, ದ ಅಮೌಂಟ್ ಈಸ್ 30,000. 30,000 ಡೇಟ್ ಬರೀತಾ ಹೋಗ್ರಿ, ನಂಬರ್ 3 ಇದೆ ಡೇಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ಬ್ರಾಡ್ ಗೂಡ್ಸ್ ಫ್ರಾಮ್ ಸುರೇಶ್. ಬ್ರಾಡ್ ಮೀನ್ಸ್ ನಥಿಂಗ್ ಬಟ್ ಪರ್ಚೇಸ್. ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಯಾರ ಕಡೆಯಿಂದ? ಸುರೇಶ್ ಕಡೆಯಿಂದ. ಸೊ ಟು ಟೇಕ್ ಪರ್ಚೇಸ್. ಪರ್ಚೇಸ್ ಫ್ರಾಮ್ ಹೂಮ್? ಫ್ರಾಮ್ ಸುರೇಶ್. ಓಕೆ, ಟೂ ಐಟಮ್ಸ್ ತೆಗಿತಾ ಇದೆ. ಪರ್ಚೇಸಸ್ ಅಂತಂದ್ರೆ ನಾವು ಏನೋ ಪರ್ಚೇಸ್ ಮಾಡಿದ್ರೆ, ಗೋಲ್ಡ್ಸ್ ಪರ್ಚೇಸ್ ಮಾಡ್ತಾ ಇದಾರೆ, ಇಲ್ಲಿ ಏನೋ ಪರ್ಚೇಸ್ ಮಾಡ್ರಿ, ನಮ್ಗೆ ಅದು ಎಕ್ಸ್ಪೆನ್ಸ್ ಆಗ್ತದೆ, ನಮ್ಗೆ ಅದು ಖರ್ಚ್ ಆಗ್ತದೆ, ನಮ್ಮಲ್ಲಿ ಇರುವಂತಹ ಕ್ಯಾಶ್ ಏನಂತದ್ದು ಹೋಗ್ತದೆ. ಸೊ ನಾವು ಸಿಲಿ ಎಕ್ಸ್ಪೆನ್ಸಸ್ ಮಾಡ್ತಾ ಇದೇವಪ್ಪ ಅಂತಂದ್ರೆ, ಎಕ್ಸ್ಪೆನ್ಸಸ್ ಆರ್ ಇನ್ಕ್ರೀಸಿಂಗ್. ನಮ್ಮ ಎಕ್ಸ್ಪೆನ್ಸಸ್ ಖರ್ಚು ಮಾಡ್ತಾ ಇದೇವೆ ಅಂತಂದ್ರೆ, ನಮ್ಮ ಖರ್ಚು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿ. ಖರ್ಚು ಏನಾದರೂ ಹೆಚ್ಚಿಗೆ ಆದ್ರೆ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ, ನಾವು ಅದನ್ನ ಡೆಬಿಟ್ ಮಾಡ್ಬೇಕು. ಪರ್ಚೇಸಸ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಇನ್ಕ್ರೀಸಿಂಗ್ ಮೀನ್ಸ್ ಡೆಬಿಟೆಡ್. ಯಾರ್ ನೋಡ್ರಿ, ಯಾರ ಕಡೆಯಿಂದ ತಗೊಂಡ್ ಬರ್ತಾ ಇದೀವಿ ನಾವು? ಸುರೇಶ್. ಒನ್ ಹೂ ಗಿವ್ಸ್ ಇಸ್ ಕಾಲ್ಡ್ ಕ್ರೆಡಿಟಾರ್. ಕ್ರೆಡಿಟಾರ್ ಯಾರು ಉದ್ರಿ ಬೇಸ್ ನಲ್ಲಿ ನಮ್ಮ ಗೂಡ್ಸ್ ಅನ್ನು ಕೊಡ್ತಾ ಇದ್ದಾರೋ ಅವ್ರಿಗೆ ನಾವು ಕ್ರೆಡಿಟಾರ್ ಅಂತ ಹೇಳ್ತೇವೆ. ಕ್ರೆಡಿಟಾರ್ಸ್ ಯಾವಾಗ ಕ್ರೆಡಿಟ್ ಮಾಡ್ತಾರೆ. ಓಕೆ, ಪರ್ಚೇಸಸ್ ಆರ್ ಡೆಬಿಟೆಡ್, ಡೇಟ್ ಇಸ್ 5. ಪರ್ಚೇಸ್ ಅಕೌಂಟ್
debited to Suresh account. To Suresh account. Right narration. Purchased the goods from Suresh. For how much? For 20,000. 20,000. Okay. Next transaction is sold goods for cash. Sold ಅಂತಂದ್ರೆ sale ಮಾಡಿದ್ದಾರೆ ಅಂತ ಹೇಳಿ ಅರ್ಥ. Okay, sales ಮಾಡಿದ್ದಾರೆ. For what? For cash. Cash ತಗೊಂಡು goods ಅನ್ನ sale ಮಾಡಿದ್ದಾರೆ. Okay, sale ಆಗ್ತಾ ಇದೆ ಅಂತಂದ್ರೆ ನಮ್ದು income ಆಗ್ತಾ ಇದೆ. Income increase ಆಗ್ತಾ ಇದೆ. Revenue ಬರ್ತಾ ಇದೆ means revenue ದ ನೀವು rules ನೋಡ್ರಿ. Revenue rules ಅಂತಂದ್ರೆ increase in revenues are credited. Decrease in cash is debited. Cash ಒಳಗೆ ಏನಾದ್ರು debit ಆದ್ರೆ ಕಡಿಮೆ ಆದಂತಂದ್ರೆ ನಾವು debit ಮಾಡ್ತೇವೆ. Income increase ಆದಂದ್ರೆ credit ಮಾಡ್ತೇವೆ. So entry is cash account debited to sales account. Okay, sold goods for cash, date 6, amount 16,000. And next one, purchase the furniture paid by check. Furniture purchase matra idare, but payment check through matra idare. So check ant heli word bantandre nam bank ant heli tagondre. ಯಾಕಂತಂದ್ರೆ ಚೆಕ್ಸ್ ಟ್ರಾನ್ಸಾಕ್ಷನ್ಸ್ ಏನಿರ್ತಾವಲ್ಲ ಅದು ಬ್ಯಾಂಕ್ ಗ್ರೋ ಆಗ್ತಾವ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಬ್ಯಾಂಕ್. ಏನ್ ಪರ್ಚೇಸ್ ಮಾಡ್ತಾ ಇದಾರೆ? ಫರ್ನಿಚರ್. ಫರ್ನಿಚರ್ ಈಸ್ ಅನ್ ಅಸೆಟ್. ಅದು ಒಂದು ಅಸೆಟ್ ರೀ. ಫರ್ನಿಚರ್ ಮತ್ತೆ ಆಲ್ರೆಡಿ ಫರ್ನಿಚರ್ಸ್ ಇದಾವ. ಈಗ ಮತ್ತೆ ಪರ್ಚೇಸ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಫರ್ನಿಚರ್ ವ್ಯಾಲ್ಯೂಸ್ ಏನಂತ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ಮೀನ್ಸ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಅಸೆಟ್ಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ನಾವು ಡೆಬಿಟ್ ಮಾಡ್ತೇವೆ. Any increase in assets are going to debit. Then decrease in bank balance, decrease in cash, decrease in assets are going to credit. Okay, entry will be furniture's account debited to bank account. Right relation, bought furniture from what furniture or purchase the furniture paid by check. Right amount, how much? 5,000. Right date. Next one, sold goods to Mala on credit. ಒಬ್ರು ಪಾರ್ಟಿ ಇದಾರೆ ಮಾಲಾ ಅಂತೇಳಿ, ಅವ್ರಿಗೆ ಏನ್ ಮಾಡ್ತಾ ಇದಾರೆ? ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದಾರೆ. ಸೇಲ್ ಮಾಡಿದ್ರೆ ಯಾವಾಗಲೂ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ರೆವೆನ್ಯೂ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ ನಾವು? ಕ್ರೆಡಿಟ್ ಮಾಡ್ತೇವೆ. ಒನ್ ಹೂ ಇಸ್ ದ ರಿಸೀವರ್ ಇಸ್ ಕಾಲ್ಡ್ ಡೇಟಾ ಇದ್ರೆ ಡೆಬಿಟ್ ಮಾಡ್ತೇವೆ. ಓಕೆ, ಒನ್ ಹೂ ರಿಸೀವ್ಸ್ ದ ಗೂಡ್ಸ್ ಫ್ರಮ್ ಸಮ್ ಒನ್ ಇಸ್ ಕಾಲ್ಡ್ ಡೇಟಾ. ಡೇಟಾ ಸೇಲ್ಸ್ ಅಂತಂದ್ರೆ ಸೇಲ್ಸ್ ರೆವೆನ್ಯೂಸ್ ಒಳಗೆ ಬರ್ತದೆ. ರೆವೆನ್ಯೂಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ನಾವು ಕ್ರೆಡಿಟ್ ಮಾಡ್ತೇವೆ. ಸೊ ನಾವು ಎಂಟ್ರಿ ವಿಲ್ ಬಿ ಮಾಲಾ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಓಕೆ, ಅಮೌಂಟ್ ವಿಲ್ ಬಿ 4,000. ನೆಕ್ಸ್ಟ್ ಒನ್, ರಿಟರ್ನ್ ಗೂಡ್ಸ್ ಟು ಸುರೇಶ್. ರಿಟರ್ನ್ ಗೂಡ್ಸ್ ಟು ಸುರೇಶ್. ಇವಾಗ ಸುರೇಶ್ ಅವ್ರಿಗೆ ಏನ್ ಮಾಡ್ತಾ ಇದಾರೆ? ಗೂಡ್ಸ್ ರಿಟರ್ನ್ ಮಾಡ್ತಾ ಇದಾರೆ. ಹಾಗಾದ್ರೆ ಈಗ ಅವ್ರಿಗೆ ಗೂಡ್ಸ್ ರಿಟರ್ನ್ ಮಾಡ್ಕೊಂಡ್ರೆ ಇದಾರಪ್ಪ ಅಂತಂದ್ರೆ ಅವ್ರ ಕಡೆಯಿಂದ ನಾವು ಏನೋ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ, ಏನ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀವಿ? ಪ್ರಿವಿಯಸ್ ಟ್ರಾನ್ಸಾಕ್ಷನ್ ನೋಡಿದ್ರೆ ಇಲ್ಲಿದೆ, ಪರ್ಚೇಸ್ ಗೂಡ್ಸ್ ಫ್ರಮ್ ಸುರೇಶ್. ಅವ್ರ ಕಡೆಯಿಂದ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡಿದ್ವಿ, ಅದನ್ನೇ ಇವಾಗ ರಿಟರ್ನ್ ಮಾಡ್ತಾ ಇದಾರೆ. ಏನೋ ಡ್ಯಾಮೇಜ್ ಆಗಿದೆ, ಏನೋ ಡಿಫೆಕ್ಟ್ ಗೂಡ್ಸ್ ಬಂದಿದಾವೆ, ಅದಕ್ಕೆ ಏನ್ ಮಾಡ್ತಾ ಇದಾರೆ? ಆ ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತಾ ಇದಾರೆ. ಗೂಡ್ಸ್ ರಿಟರ್ನ್ ಮಾಡಿದ್ರೆ ಅದು ಪರ್ಚೇಸ್ ಮಾಡ್ಕೊಂಡಿದ್ದೀವೋ ಅಥವಾ ಸೇಲ್ ಮಾಡಿದ್ದೀವೋ ನೋಡಬೇಕು. ಪರ್ಚೇಸ್ ಮಾಡ್ಕೊಂಡಿದ್ದ ಗೂಡ್ಸ್ ರಿಟರ್ನ್ ಮಾಡ್ತಾ ಇದಾರೆ, ದೆನ್ ಇಟ್ ಇಸ್ ಕಾಲ್ಡ್ ಪರ್ಚೇಸ್ ರಿಟರ್ನ್. ಪರ್ಚೇಸ್ ರಿಟರ್ನ್
ಪರ್ಚೇಸ್ ರಿಟರ್ನ್ ಆಗ್ತಾ ಇದೆ. ಓಕೆ, ಯಾರಿಗೆ ರಿಟರ್ನ್ ಮಾಡ್ತಾ ಇದ್ದಾರೆ? ಸುರೇಶ್. ಸುರೇಶ್ಗೆ ರಿಟರ್ನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಒನ್ ಹಿ ಇಸ್ ರಿಸೀವರ್, ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾರು ರಿಸೀವರ್ ಇರ್ತಾರಲ್ಲ ಅವರು ಡೇಟಾ, ಅವ್ರು ಏನಂತಾರೆ ಡೇಟಾ ಇವಾಗ ನಾವು ಡೆಬಿಟ್ ಮಾಡ್ತೇವೆ. ಪರ್ಚೇಸ್ ಡೆಬಿಟ್ ಇದ್ರೆ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗಿರ್ತದೆ. ಪರ್ಚೇಸ್ ಡೆಬಿಟ್ ಇದ್ರೆ ಪರ್ಚೇಸ್ ರಿಟರ್ನ್ ಯಾವಾಗಲೂ ಕ್ರೆಡಿಟ್ ಆಗಿರ್ತದೆ. ಸೇಲ್ಸ್ ಕ್ರೆಡಿಟ್ ಇದ್ರೆ ಸೇಲ್ಸ್ ರಿಟರ್ನ್ ಯಾವಾಗಲೂ ಡೆಬಿಟ್ ಆಗಿರ್ತದೆ. ಸೊ ಎಂಟ್ರಿ ಈಸ್ ನೌ ಸುರೇಶ್ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಯು ಹ್ಯಾವ್ ಟು ರೈಟ್ ಪರ್ಚೇಸ್ ಅಕೌಂಟ್ ರಿಟರ್ನ್ ಅಕೌಂಟ್ ಎಷ್ಟಿದ್ರಿ? ರುಪೀಸ್ 1000, ರುಪೀಸ್ 1000. ನೆಕ್ಸ್ಟ್ ರಿಸೀವ್ಡ್ ಲೋನ್ ಫ್ರಾಮ್ ಬ್ಯಾಂಕ್. ರಿಸೀವ್ಡ್ ಲೋನ್ ಫ್ರಾಮ್ ಬ್ಯಾಂಕ್. ಓಕೆ, ಒನ್ ಇಸ್ ಏನ್ ತಗೊಂತಾ ಇದಾರೆ? ಬ್ಯಾಂಕ್ ಲೋನ್ ಆರ್ ಲೋನ್. ಯಾರ ಕಡೆಯಿಂದ ತಗೊಂತಾ ಇದಾರೆ? ಬ್ಯಾಂಕ್. ಬ್ಯಾಂಕ್ ಇಂದ ಬ್ಯಾಂಕ್ ಲೋನ್ ರಿಸೀವ್ ಮಾಡ್ಕೊತಾರೆ. ಓಕೆ, ಇವಾಗ ಬ್ಯಾಂಕ್ ಇಂದ ಬ್ಯಾಂಕ್ ಲೋನ್ ತಗೊಂತಾ ಇದಾರಪ್ಪ ಅಂತಂದ್ರೆ ಬ್ಯಾಂಕ್ ಏನ್ ಮಾಡ್ತಾ ಇದೆ? ಕೊಡ್ತಾ ಇದ್ದಾರೆ. ಬ್ಯಾಂಕ್ ನವರು ಏನ್ ಮಾಡ್ತಾರೆ? ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಏನಾಗ್ತದಪ್ಪ ಅಂತಂದ್ರೆ ಕಡಿಮೆ ಆಗ್ತದೆ. ಓಕೆ, ಬ್ಯಾಲೆನ್ಸ್ ಸಾರಿ ಬ್ಯಾಂಕ್ ಲೋನ್, ಬ್ಯಾಂಕ್ ಲೋನ್ ನಮ್ಗೆ ಬರ್ತಾ ಇದೆಪ್ಪ ಅಂತಂದ್ರೆ ಬ್ಯಾಂಕ್ ಲೋನ್ ಈಸ್ ಲಯಬಿಲಿಟಿ. ಲಯಬಿಲಿಟಿ ಬ್ಯಾಂಕ್ ಲೋನ್ ಈಸ್ ಲಯಬಿಲಿಟಿ. ಇಲ್ಲಿ ಲಯಬಿಲಿಟಿ ಒಳಗ ಇದು ನ್ಯೂ ಐಟಮ್, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕೇಳ್ಕೊಳ್ಳಿ. ಲಯಬಿಲಿಟೀಸ್ ಒಳಗೆ ಏನಾದ್ರೂ ಇನ್ಕ್ರೀಸ್ ಆದ್ರೆ, ಇವಾಗ ಬ್ಯಾಂಕ್ ಲೋನ್ ಟೋಟಲಿ ಲೋನ್ಸ್ ಆರ್ ಲಯಬಿಲಿಟೀಸ್, ಲೋನ್ ಒಳಗೆ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದೆ, ಲೋನ್ ಬರ್ತಾ ಇದೆ ಅಂತಂದ್ರೆ ಮೀನ್ಸ್ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಲಯಬಿಲಿಟೀಸ್ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಅಕೌಂಟ್ ನಾವ್ ಏನ್ ಮಾಡ್ತೀವಿ? ಲಯಬಿಲಿಟೀಸ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ನೀವು ರೂಲ್ಸ್ ತಗದ್ ನೋಡ್ರಿ, ಗೊತ್ತಾಗ್ತದ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಒಳಗ. ಇಫ್ ಎನಿ ಇನ್ಕ್ರೀಸ್ ಇನ್ ಲಯಬಿಲಿಟೀಸ್ ಆರ್ ಗೋಯಿಂಗ್ ಟು ಕ್ರೆಡಿಟ್ ಇಟ್. ಓಕೆ, ಒಂದು ಕ್ರೆಡಿಟ್ ಆದ್ರೆ ಆಟೋಮೆಟಿಕ್ಲಿ ಇನ್ನೊಂದು ಡೆಬಿಟ್ ಆಗಿರ್ತದ. ಸೊ ಎಂಟ್ರಿ ಬಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಲೋನ್ ಅಕೌಂಟ್. ಬ್ಯಾಂಕ್ ಲೋನ್ ಅಕೌಂಟ್ ದ ಅಮೌಂಟ್ ಈಸ್, ಅಮೌಂಟ್ ಎಷ್ಟಿದ್ರಿ? 10,000. ಓಕೆ, 10,000. ನೆಕ್ಸ್ಟ್ ಒನ್ ಮಾಲಾ ರಿಟರ್ನ್ ಗೂಡ್ಸ್ ವರ್ತ್ ರುಪೀಸ್ 300 ಫಾರ್ ಬ್ರಿಕೇಜ್. ಇಲ್ಲಿ ಏನೋ ಒಂದು ಡ್ಯಾಮೇಜ್ ಗೂಡ್ಸ್ ಬಂದಿದ್ದಾವೆ, ಅವರು ಕೂಡ ರಿಟರ್ನ್ ಮಾಡ್ತಾ ಇದಾರೆ, ಸೇಲ್ ಮಾಡಿದ್ದಾರೆ. ಓಕೆ, ಮಾಲಾ ರಿಟರ್ನ್ ಗೂಡ್ಸ್ ಯಾರು ರಿಟರ್ನ್ ಮಾಡ್ತಾ ಇದ್ರೆ ಅದು ಒಂದು ಬರ್ಬೋರಿ ಮಾಲಾ. ಹಾಗಾದ್ರೆ ಅವರು ಸೇಲ್ ಮಾಡಿದ್ದ ರಿಟರ್ನ್ ಮಾಡ್ತಾ ಇದಾರೆ ಅಥವಾ ಪರ್ಚೇಸ್ ಮಾಡಿದ್ದ ರಿಟರ್ನ್ ಮಾಡ್ತಾ ಇದ್ದಾರೆ ನೋಡ್ಬೇಕು. ಅದೇ ಯಾವ ತರ ಸಿಗ್ತದಪ್ಪ ಅಂತಂದ್ರೆ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ ನೋಡ್ರಿ. ಈ ಟ್ರಾನ್ಸಾಕ್ಷನ್ ಒಳಗ ಒಂದು ಮಾಲಾದ ಒಂದು ಟ್ರಾನ್ಸಾಕ್ಷನ್ ಆಗಿರ್ತದೆ ರೈಟ್ ನೋಡ್ರಿ. ಮಾಲಾ ಅವರಿಗೆ ಗೂಡ್ಸ್ ಸೇಲ್ ಮಾಡಿದ್ರು. ಓಕೆ, ಸೇಲ್ ಮಾಡಿದ್ದನ್ನ ಅವ್ರು ಏನ್ ಮಾಡ್ತಾ ಇದಾರೆ? ರಿಟರ್ನ್ ಮಾಡ್ತಾ ಇದಾರೆ. ಸೇಲ್ ಮಾಡಿದ ಗೂಡ್ಸ್ ರಿಟರ್ನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ನೋಡ್ರಿ, ಸೇಲ್ಸ್ ಕ್ರೆಡಿಟ್ ಆಗಿದ್ದಿದ್ರೆ ಸೇಲ್ಸ್ ರಿಟರ್ನ್ ಯಾವಾಗಲೂ ಡೆಬಿಟ್ ಆಗ್ತದೆ. ಸೇಲ್ಸ್ ರಿಟರ್ನ್ ಯಾವಾಗಲೂ ಡೆಬಿಟ್ ಆಗ್ತದೆ. ಸೇಲ್ಸ್ ರಿಟರ್ನ್ ಡೆಬಿಟ್ ಆಗ್ತಾ ಇದೆ ಅಂತಂದ್ರೆ ಮಾಲಾ ಕ್ರೆಡಿಟ್ ಆಗ್ತಾರೆ. ಯಾಕಂತಂದ್ರೆ ಕ್ರೆಡಿಟ್ ದ ಗಿವರ್, ಯಾರು ರಿಟರ್ನ್ ಮಾಡ್ತಾ ಇದಾರೋ, ಯಾರು ಕೊಡ್ತಾ ಇದಾರೋ, ಯಾರು ಪ್ರೊವೈಡ್ ಮಾಡ್ತಾ ಇದಾರೋ, ಹೂ ಇಸ್ ಕಾಲ್ಡ್ ಕ್ರೆಡಿಟ್ ಆರ್. ಕ್ರೆಡಿಟ್ ಆರ್ ನಾವು ಯಾವಾಗಲೂ ಕ್ರೆಡಿಟ್ ಮಾಡ್ತೇವೆ. ಓಕೆ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟೆಡ್, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟೆಡ್ ಟು ಮಾಲಾ ಅಕೌಂಟ್. ಮಾಲಾ ಅಕೌಂಟ್ ವರ್ತ್ ರುಪೀಸ್ ಎಷ್ಟು ಇದೆ ಅಮೌಂಟ್? 300 rupees. 300. ಓಕೆ, ನೆಕ್ಸ್ಟ್ ಒನ್ ಪೇಡ್ ಫಾರ್ ಸ್ಟೇಷನರಿ. ಪೇಡ್ ಫಾರ್ ಸ್ಟೇಷನರಿ ಎದಕ್ಕೆ ಪೇ ಮಾಡ್ತಾ ಇದಾರೆ? ಸ್ಟೇಷನರಿ ಏನ್ ಪೇ ಮಾಡ್ತಾರೆ? ಪೇ ಅಂತಂದ್ರೆ ಅಮೌಂಟ್ ಕೊಟ್ಟಿದ್ದಾನೆ ಕ್ಲಿಯರ್ಲಿ 400 rupees ಅಂದ್ರೆ 400 rupees ಇಸ್ ನಥಿಂಗ್ ಬಟ್ ಕ್ಯಾಶ್. ಸೊ ವಿ ಹ್ಯಾವ್ ಟು ಟೇಕ್ ಅಮೌಂಟ್ ಇಸ್ ಕ್ಯಾಶ್.
ಕ್ಯಾಶ್ ಏನ್ ಮಾಡ್ತಾ ಇದ್ದಾರೆ ಸ್ಟೇಷನರಿ ಗೆ ಪೇ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ದು ಡೆಫಿನೆಟ್ಲಿ ಕ್ಯಾಶ್ ಹೋಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಒಳಗಿನ ನಮ್ದು ಡಿಕ್ರೀಸ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಓಕೆ, ಸ್ಟೇಷನರಿ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಸ್ಟೇಷನರಿ ಐಟಮ್ಸ್ ಆರ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಒಳಗೆ ಇನ್ಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೆನ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ನಾವು ಡೆಬಿಟ್ ಮಾಡ್ತೀವಿ. ಓಕೆ, ಎಂಟ್ರಿ ವಿಲ್ ಬಿ ಸ್ಟೇಷನರಿ ಅಕೌಂಟ್ debited to cash account. Stationery account debited to cash account for rupees 400. Next and last one, cash received from Mala. Cash received from Mala. Mala avaru kadinda en maartta idare, cash receive maartta idare. So cash inonda item ide ಮಾಲಾ. ಓಕೆ, ಕ್ಯಾಶ್ ರಿಸೀವ್ ಮಾಡ್ಕೊಂತಾ ಇದ್ದಾರಪ್ಪ ಅಂತಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತಾ ಇದೆ ಅಂತ ಇನ್ಕ್ರೀಸ್ ಆಗ್ತಾ ಇದೆ. ನೀವು ಒಬ್ಬರ ಕಡೆಯಿಂದ ಕ್ಯಾಶ್ ಎಸ್ಕೋರಿ, ನಿಮ್ಮಲ್ಲಿ ಇರುವಂತಹ ಕ್ಯಾಶ್ ಇನ್ಕ್ರೀಸ್ ಆಗಿರ್ತದೆ. ಸೊ ಕ್ಯಾಶ್ ಒಳಗೆ ಏನಾದ್ರೂ ಇನ್ಕ್ರೀಸ್ ಆದ್ರೆ, ಕ್ಯಾಶ್ ಈಸ್ ಅಸೆಟ್, ಅಸೆಟ್ ಒಳಗೆ ಏನಾದ್ರೂ ಇನ್ಕ್ರೀಸ್ ಆದ್ರೆ ನಾವು ಡೆಬಿಟ್ ಮಾಡ್ತೇವೆ. ಓಕೆ, ಯಾರು ಕೊಡ್ತಾ ಇದಾರೆ, ಮಾಲಾ, ಮಾಲಾ ಕೊಡ್ತಾ ಇದಾರೆ. ಸೊ ಒನ್ ಹೂ ಗಿವರ್ ಇಸ್ ಕಾಲ್ಡ್ ಕ್ರೆಡಿಟರ್. ಯಾರು ಕೊಡ್ತಾ ಇಲ್ಲ ಅವ್ರು ನಾವು ಕ್ರೆಡಿಟರ್ ಅಂತ ಹೇಳಿದ್ರೆ ಗಿವರ್. Giver means credit. Credit ಮಾಡ್ರಿ. Cash account debited to Mala account. How much? 3500 rupees. 3500 rupees. Okay. ಈ ತರ ಮಾಡಿ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡ್ರಿ. ನಿಮ್ ಎಕ್ಸಾಮ್ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್. ಇದರ ಬೇಸ್ ಮೇಲೆ ನೀವು ಸಾಕಷ್ಟು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. ಅಪ್ ಟು ನೀವು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಇದರ ಬೇಸ್ ಮೇಲೆ